ಸಲ್ಲನಗೊಳಿಸಿರುವಂತಹ ಹತ್ಯೆ. ಇಂಥ ಸಂದರ್ಭದಲ್ಲಿ ನೇಹಾಳ ಹತ್ಯೆ ಹಂತಕ ಯಾರಿದ್ದಾನೋ ಅದು ಒಂದು ಪ್ರೇಮ ಪ್ರಕರಣ ಅಂತ ಸರ್ಕಾರ ತಿರುಚುವಂತ ಪ್ರಯತ್ನ ಮಾಡ್ತಿದೆ. ಅಫ್ಕೋರ್ಸ್ ನಾವು ಅದನ್ನ ಲವ್ ಜಿಹಾದ್ ಅಂತ ಕರಿತಾ ಇದ್ದೀವಿ. ವ್ಯವಸ್ಥಿತವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವರನ್ನ ಮತಾಂತರಗೊಳಿಸುವಂತ ಮೂಲಕ ಇಡೀ ಈ ಪ್ರಕರಣ, ಈ ತರದ ಪ್ರಕರಣಗಳನ್ನ ರಾಜ್ಯಾದ್ಯಂತ ದೇಶದಾದ್ಯಂತ ಏನ್ ಮಾಡ್ತಿದ್ದಾರೆ ಅದರ ಅತ್ಯಂತ ಹೇಯ ಸ್ವರೂಪವನ್ನ ನಾವು ಹುಬ್ಳಿಯಲ್ಲಿ ನೋಡಿದ್ದೀವಿ. ಹುಬ್ಳಿ ಹಾಗಿರಲಿಲ್ಲ. ಈ ಸರ್ಕಾರ ಬಂದ ನಂತರ ಹುಬ್ಳಿ ದಿನೇ ದಿನೇ ತನ್ನ ಸ್ವರೂಪವನ್ನ ಕಳ್ಕೊಳ್ತಾ ಇದೆ. ಹೀಗಾಗಿ ಹುಬ್ಳಿಯ ಜನ ತುಂಬಾ ಸ್ಪಷ್ಟವಾಗಿ ಆಗ್ರಹಿಸಿದ್ದೇನು ಅಂತಂದ್ರೆ, ಯಾರು ಈ ಪ್ರಕರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ದಾನೋ ಅವನಿಗೆ ನೇಣು ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಸ್ಪಷ್ಟವಾಗಿ ಆಗ್ರಹಿಸಿದ್ರೆ ಸರ್ಕಾರ ಇಡೀ ಈ ವಿಚಾರಣೆಯನ್ನ ಹಳ್ಳಕ್ಕೆ ತಳ್ಳುವಂತ ಪ್ರಯತ್ನ ಮಾಡ್ತಿದೆ. ಇದು ವೈಯಕ್ತಿಕವಾಗಿರುವಂತ ಕಾರಣಕ್ಕೋಸ್ಕರ ಕೊಲೆ ಆಗಿರೋದು. ವೈಯಕ್ತಿಕ ಅಂತಂದ್ರೆ ಏನ್ರಿ, ಆ ಇಬ್ಬರ ನಡುವೆ ಬಿಸ್ನೆಸ್ ಇತ್ತು ಅಂತ ಅರ್ಥನ? ಏನ್ ಕತೆ, ಅವರಿಬ್ಬರ ನಡುವೆ ಯಾವುದೋ ಜಾಗಕ್ಕೋಸ್ಕರ ಗಲಾಟೆ ಇತ್ತ ಅಂತ ಏನು ಅರ್ಥ? ಸರ್ಕಾರದ ಆಳ್ವಿಕೆಯಲ್ಲಿ ಕೂತಿರುವಂತ ಈ ಜನ, ಅದು ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಸಚಿವರು ಇರ್ಬೋದು, ಎಷ್ಟು ನಿರ್ಲಜ್ಜ ಹೇಳಿಕೆಯನ್ನು ಕೊಟ್ಟರು ಅಂತಂದ್ರೆ, ಇಡೀ ಈ ಪ್ರಕರಣವನ್ನು ಹಳ್ಳಕ್ಕೆ ತಳ್ಳುವಂತ ಪ್ರಯತ್ನ. ಅದಕ್ಕೆ ಆಕ್ರೋಶ ಭರಿತರಾಗಿರುವಂತ ಹುಬ್ಬಳ್ಳಿಯ 7,000-8,000 ಜನ ತಾಯಂದ್ರು, ತರುಣಿಯರು, ಹಿರಿಯರು, ಪುರುಷರು ಎಲ್ಲರೂ ಸೇರಿಕೊಂಡು ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಮೌನ ಮೆರವಣಿಗೆಯನ್ನು ಮಾಡುವ ಮೂಲಕ ಒಂದು ಸಮರ್ಥವಾಗಿರುವಂತ ಸಂದೇಶವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನಮ್ಮ ಆಗ್ರಹ ಒಂದೇ, ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಅದು ಗಲ್ಲು ಶಿಕ್ಷೆಯೋ ಎನ್ಕೌಂಟರ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಲ್ಲಿ ಅವನಿಗೆ ಸಾವು ಅನ್ನೋದು ಕಾಣಬೇಕು ಅನ್ನೋದು ಎಲ್ಲರೂ ಅಪೇಕ್ಷೆ ಇದೆ. ಈ ಘಟನೆ ಆದ ನಂತರನೇ ಇದೇ ಹುಬ್ಬಳ್ಳಿ ಭಾಗದಲ್ಲಿ 2 ಘಟನೆಗಳಾಗಿದೆ, ಆದರೂ ಕೂಡ ಸರ್ಕಾರ ಯಾಕೆ ಇನ್ನೂ ಹೆಚ್ಚಿಸ್ಕೊಳ್ತಾ ಇದೆ? ಸರ್ಕಾರಕ್ಕೆ ಒಂದು ದುರಂತಕಾರಿ ಸಂಗತಿ ಏನು ಅಂತಂದ್ರೆ, ಈ ಸರ್ಕಾರ ಬಂದ ತಕ್ಷಣ ಇದು ಅಲ್ಲಾಹುವಿನ ಸರ್ಕಾರ, ಇದು ಮುಸಲ್ಮಾನರ ಸರ್ಕಾರ ಅಂತ ತುಂಬಾ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದ್ರು, ಆ ನಂತರ ನಾಡಿನ ಮುಖ್ಯಮಂತ್ರಿಗಳು ಹೇಳಿದ್ರು. ಅಂದ್ರೆ ಅವರಿಗೊಂದು ಕವರಿಂಗ್ ಫೈರ್ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಏನ್ ಮಾಡ್ತಿದೆ ಅದು ಅವರಿಗೊಂದು ಶಕ್ತಿಯಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಹೇಳುವಂತ ಪ್ರಯತ್ನ, ಸಿಲಿಂಡರ್ ಬ್ಲಾಸ್ಟ್ ಅಂತ ಕರೆಯುವಂತ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಅನ್ನ ಸಿಲಿಂಡರ್ ಬ್ಲಾಸ್ಟ್ ಅಂತ ಕರೆಯುವಂತ ಪ್ರಯತ್ನ, ಇವೆಲ್ಲವೂ ಕೂಡ ಮುಸಲ್ಮಾನರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಿದೆ ಅಂತ ಗೊತ್ತಾದಾಗ ಸಹಜವಾಗಿ ಜಾಸ್ತಿ ಆಗುತ್ತೆ. ಆದರೆ ಸಮಾಜ ತಾನು ಆಕ್ರೋಶ ಭರಿತವಾಗಿ ತಾನೇ ನಿರ್ಣಯ ಕೊಡಬೇಕು ಅನ್ನೋದನ್ನ ಕೈಗೆತ್ಕೊಂಡ್ರೆ ಸರ್ಕಾರ ಬಹಳ ಕೆಟ್ಟ ಸ್ಥಿತಿಗೆ ಹೋಗುತ್ತೆ. ಹೀಗಾಗಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಶ್ರದ್ಧೆಯಿಂದ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಜನರ ಆಕ್ರೋಶವನ್ನು ಗಮನಿಸಿ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಿ ಅಂತ ಈ ಎಲ್ಲರ ಮೂಲಕ ಆಗ್ರಹ ಮಾಡ್ತಾ ಇದೀವಿ. ಒಂದು ವಾರದ ನಂತರ ಮನೆಗೆ ವಿಸಿಟ್ ಮಾಡೋದು, ಅದು ಎಷ್ಟೋ ಸಂಘಟನೆಗಳು ಎಲ್ಲ ಪ್ರತಿಭಟನೆಗಳು ಮಾಡಿದ ನಂತರ ಯಾಕೆ ಏನಾದರೂ ಮುಸ್ಲಿಮರು ಓಲೈಕೆ ಮಾಡ್ತಾ ಇದೆಯಾ, ತುಷ್ಟೀಕರಣ ಏನಾದರೂ? ಈ ಚುನಾವಣೆ ಇಲ್ಲದೆ ಹೋಗಿದ್ರೆ ಬಹುಶಃ ಸಿದ್ದರಾಮಯ್ಯವರು ಮನೆಗೆ ಬರ್ತಾ ಇದ್ರು ಅನ್ನೋದು ನಂಗೆ ಅನುಮಾನ ಇದೆ. ಅವರಿಗೆ ಚುನಾವಣೆ ಇದೆ, ಹೀಗಾಗಿ ಇದ್ರ ಸಮಸ್ಯೆ ಆಗ್ಬೋದು ಅನ್ನೋಂಥ ಭಾವದಿಂದ ಅವ್ರು ಬಂದಿದ್ದಾರೆ. ಆದರೆ ನನಗೆ ಭಾಳ ಒಂದು ನೋವಿನ ಸಂಗತಿ ಏನು ಅಂತಂದರೆ, ಈ ಥರದ ಬರ್ಬರ ಹತ್ಯೆ ಇಲ್ಲಿ ನಡೆದಾಗ, ಹುಬ್ಬಳ್ಳಿಯ ನಟ್ಟ ನಡುವೆ ನಡೆದಾಗ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಇಷ್ಟು ನೀರಸ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಜನರನ್ನು ಕೇಳ್ಕೊಳ್ಳೋದು ಒಂದೇ, ಇವತ್ತು ನೇಹ ಯಾರದ್ದೋ ಮನೆ ಮಗಳು, ಯಾವುದೋ ಜಾತಿಯ ಮಗಳು, ಇವತ್ತು ನೇಹ ಯಾರದೋ ಸಂಬಂಧಿಕರು ಅಂತ ಪಕ್ಕಕ್ಕಿರಬೇಡಿ. ನಾಳೆ ಆ ಮಗಳು ನಮ್ಮನೆಯವಳು ಆಗಿರ್ಬೋದು, ಹಂಗೆ ಆಗಬಾರ್ದು ಅಂತಂದರೆ ನಾವೆಲ್ಲರೂ ಬಲವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಸಿದ್ದರಾಮಯ್ಯನವರಿಗೆ ಈ ಸಂದೇಶ ಮುಟ್ಟಿದ್ರೆ ಇನ್ನೊಂದೆರಡು ಸಲ ಅವ್ರ ಮನೆಗೆ ಡೆಫಿನೆಟ್ಲಿ ಬಂದು ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.